ಸ್ವಾರ್ಥಕ್ಕೆ ನಾವು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳಿ ಅದನ್ನ ನಾವು ದ್ವೇಷವನ್ನ ಮಾಡಬೇಕಾಗುತ್ತೆ ಅದನ್ನ ಮೆಟ್ಟಿ ಮೆಟ್ಟಿ ಅವರನ್ನ ಇಳಿಸಬೇಕಾಗುತ್ತೆ ಇದು ನಮ್ಮ ಕರ್ತವ್ಯ ಆಗ್ತದೆ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಬಹಳ ಮೃದುವಾಗಿರ್ತಕ್ಕಂಥ ಮನಸ್ಸುಗಳು ಇಲ್ಲಿ ಇವತ್ತು ಕಲ್ಮಶ ಆಗಿ ಹೋದ ಸತಿ ಯಾಕೆಂದ್ರೆ ಪರೇಶ್ ಮೇಸ್ತ ಅವರು ನಮ್ಮನ್ನ ಅಗಲು ಹೋಗಿರ್ತಕ್ಕಂಥದ್ದು ಅದಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ರೆ ಉದ್ದೇಶ ಆ ಸಾವಲ್ಲಿ ಒಂದು ದುರುದ್ದೇಶವನ್ನ ಇವತ್ತು ಬಿಜೆಪಿಯವರು ತಗೊಂಡು ಅಧಿಕಾರದಲ್ಲಿ ಇವತ್ತು ಅನೈತಿಕವಾಗಿ ಏನು ಕೂತ್ಕೊಂಡಿದಾರಲ್ಲ ಅವರನ್ನ ಇಳಿಸ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಾವು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಕಡೆ ಭಾಗದ ಜನರು ಯಾಕೆಂದ್ರೆ ನೀವು ತಗೊಳ್ಳಿ ಪರಂಪರೆಯತ್ವಾಗಿ ನೋಡಿ ನಿಮಗ ಭೂ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರ್ರಿ ಭೂ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವರಾಜ ಅರಸು ಹೌದೋ ಅಲ್ವೋ ಹೇಳ್ರಿ ನೋಡೋಣ ನಿಮಗೆ ಮತ್ತೆ ಭೂ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಬಂಗಾರಪ್ಪಾಜಿ ಅವ್ರ ಹೆಸರು ಮಗನಾಗಿ ನಾನು ತಗೊಳ್ಳಬೇಕಾಗತ್ತೆ ಅತಿಕ್ರಮಣದಲ್ಲಿ ಇವತ್ತೆಲ್ಲರೂ ಕೂಡ ನೀವು ಹೊಟ್ಟೆ ಪಾಡಿಗೆ ನೀವು ದುಡಿತಾ ಇದ್ರಿ ಹೌದಲ್ಲ ಇವತ್ತು ಆಕತೆಗಳು ಏನಾಗಿದ್ದಾವೆ ಎಷ್ಟು ಜನರಿಗೆ ನಿಮಗೆ ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ ಹಕ್ಕುಪತ್ರವನ್ನ ಕೊಟ್ಟಿಲ್ಲ ನಿಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಭಾಗದಲ್ಲೂ ಕೂಡ ಇವತ್ತು ಕೊಟ್ಟಿದ್ದಾರೆ ಈ ಕಡೆ ಭಾಗದ ಜನರು ಆರ್ಥಿಕವಾಗಿ ಮೇಲೆ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ನಿಜವಾಗ್ಲೂ ಅವರನ್ನ ನೆನೆಸ್ಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಇವತ್ತು ಹೊಟ್ಟೆಗೆ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಂಥ ಕಾರ್ಯಕ್ರಮ ಎಲ್ಲಾದರೂ ಬಿಜೆಪಿ ಅವರು ಒಂದು ತೋರಿಸ್ರಿ ಬಂಗಾರಪ್ಪಾಜಿಯವರು ಅಕ್ಷಯ ಆರಾಧನೆ ಈ ಕಾರ್ಯಕ್ರಮ ಎಲ್ಲ ತಂದ್ರೆ ಯಾಕೆ ನಮ್ಮ ಜನರೆಲ್ಲ ಬುದ್ಧಿವಂತರಾಗ್ಲಿ ಅವ್ರ ಕೈಯಲ್ಲಿ ಪೆನ್ ಆಗ್ಲಿ ಪೆನ್ ಬರಹ ಆಗಿ ಅವರ ಒಂದು ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಆದ್ರೆ ಬಿಜೆಪಿ ಅವರು ಅದೆಲ್ಲ ಪೆನ್ ಬದಲು ಇವತ್ತು ಬಂದೂಕು ಚೂರಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇವತ್ತು ಅದನ್ನ ಮೆಟ್ಟಿ ಮೆಳೆದು ನಾವು ಇವತ್ತು ಇಲ್ಲಿ ಸೌಹಾರ್ದತೆಯನ್ನ ತರತಕ್ಕಂಥ ಒಂದು ಸಭೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.